ಹರೇ ಕಳೆದ ಹಾಜಪ್ಪ ಅನ್ನುವಂಥ ಕಿತ್ತಳೆ ಮಾರುವವರಿಗೆ ಭಾರತ ಸರ್ಕಾರದ ರಾಷ್ಟ್ರಪತಿ ಕೂಡ ಮಾಡುವಂಥ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅಂದಾಗ ನಾನು ರೋಮಾಂಚನಗೊಳ್ತೇನೆ ಯಾವ ಅಟಲ್ ಬಿಹಾರಿ ವಾಜಪೇಯಿಯವರು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತೇಳಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿದ್ದಾರೋ ಅದಕ್ಕೆ ಸಮಾನಾನಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಹರೇ ಕಳೆದ ಹಾಜಪ್ಪನಿಗೆ ಅಹಂಕಾರ ಅಂದ್ರೆ ಏನಂತೆ ಗೊತ್ತಿಲ್ಲ ರೀ ಅಹಂಕಾರ ಅಂದ್ರೆ ಏನಂತೆ ಗೊತ್ತಿಲ್ಲ ಅಲ್ಲಿರೋ ಮುಗ್ಧತೆ ಪ್ರೀತಿ ಆತ್ಮೀಯತೆ ಸ್ನೇಹ ಔದಾರ್ಯ ಈ ಸೆಳೆತಗಳು ನಂಬಿಕೆ ವಿಶ್ವಾಸ ದಿಗ್ಭ್ರಮೆ ಕುತೂಹಲ ಇದನ್ನು ಬಿಟ್ರೆ ಆ ಕಿತ್ತಳೆ ಮಾಡಿ ನನ್ನ ಶಾಲೆಗೆ ಶೌಚಾಲಯ ಬೇಕು ನನ್ನ ಶಾಲೆಗೆ ಗೋಡೆ ಬೇಕು ನನ್ನ ಶಾಲೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂತ ಕನಸುಗಳನ್ನು ಬಿಟ್ರೆ ಹಾಜಪ್ಪನಿಗೆ ಅಹಂಕಾರದ ಲವಲೇಶಗಳು ಏನಂತ ಗೊತ್ತಿಲ್ಲ ಅನ್ನುವಂತ ದೊಡ್ಡ ವ್ಯಕ್ತಿತ್ವವನ್ನ ಹರೇಕಳ ಹಾಜಪ್ಪ ಪದ್ಮಶ್ರೀ ಪ್ರಶಸ್ತಿ ಪಡೆಯುವ ಮೊದಲು ರೂಢಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ರೋಮಾಂಚನದಿಂದ ಯೋಚನೆ ಮಾಡಬೇಕು ವ್ಯಕ್ತಿಯೊಬ್ಬನನ್ನು ಗುರುತಿಸುವುದು ಅವನ ಹನುಮಲದಿಂದಲ್ಲ ಅವನಲ್ಲಿರುವಂಥ ಜನಬಲದಿಂದಲ್ಲ ಅವನಲ್ಲಿರುವಂಥ ವ್ಯಕ್ತಿತ್ವದ ಬಲದಿಂದಲ್ಲ ಅವನಲ್ಲಿರುವಂಥ ಬೇರಾವುದೇ ಬಲದಿಂದಲ್ಲ ವ್ಯಕ್ತಿಯಲ್ಲಿರುವಂಥ ಸಜ್ಜನಿಕೆ ಪ್ರಾಮಾಣಿಕತೆ ಒಳ್ಳೆತನ ಇನ್ನರ ಎಲ್ಲರನ್ನ ಪ್ರೀತಿಸುವಂಥ ರೀತಿ ಎಲ್ಲರಿಗೆ ಗೌರವ ಕೊಡುವಂಥ ಆತ್ಮೀಯತೆ ಮತ್ತು ನಾನು ಮಾಡುವಂಥ ಒಳ್ಳೆ ಕೆಲಸ ದೇವರ ಮೆತ್ತೆ ಅಂತ ತಿಳ್ಕೊಂಡು ಹೆಜ್ಜೆ ಹಾಕುವಂಥ ರೀತಿಗೆ ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲದೆ ನೇರವಾಗಿ ತನ್ನ ಬದುಕೇ ಕಾಯಕ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕಿತ್ತಳೆ ಮರೆದಂಥ ಒಬ್ಬ ಮನುಷ್ಯ ಒಂದು ಶಾಲೆ ಕಟ್ಟಿ ನೂರಾರು ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಅಂತ ಹೇಳಿ ಹೇಳಿದರೆ ನಾವಿನ್ನು ಹುಡುಕಲೇ ಇಲ್ಲಲ್ಲ ನಾವಿಷ್ಟು ಸ್ವಾರ್ಥಿಗಳು ನೋಡಿ